ಸಮಸ್ತ ಎಲ್ಲ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರ ಇಂದಿನ ಒಂದು ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿ ಬಹಳ ಸುಲಭವಾಗಿರತಕ್ಕಂತಹ ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವೀಡಿಯೋಗಳನ್ನು ನೋಡ್ತಾ ಇದ್ರು ಖಂಡಿತವಾಗ್ಲೂ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ಶೀಘ್ರದಲ್ಲೇ ನಿಮ್ಮ ಪರಿಹಾರಕ್ಕೋಸ್ಕರ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ. ವೀಕ್ಷಕರೇ, ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ನಾವು ಮಾಡಿಕೊಡ್ತೇವೆ. ಅದೇ ರೀತಿಯಾಗಿರ್ತಕ್ಕಂತಹ ತಂತ್ರ ಯಾವುದಪ್ಪ ಅಂದರೆ, ನೋಡಿ, ಈ ರೀತಿಯಾಗಿರ್ತಕ್ಕಂತಹ ಒಂದು ಮಣ್ಣಿನ ದೀಪ, ಈ ರೀತಿಯಾಗಿರ್ತಕ್ಕಂತಹ ಒಂದು ಐದು ಇರುವಂತಹ ಐದು ದೀಪಗಳನ್ನು ಉರಿಸಬಲ್ಲಂತಹ ಈ ಒಂದು ದೀಪ ಏನಿರುತ್ತಲ್ಲ, ಇದನ್ನು ತೆಗೆದುಕೊಂಡು ಈ ಒಂದು ವಶೀಕರಣ ತಂತ್ರವನ್ನು ಮಾಡಬಹುದು. ಅದರಲ್ಲಿ ನೀವು ಎಣ್ಣೆಯ ಬದಲಿಗೆ ದೀಪದ ಎಣ್ಣೆಯ ಬದಲಿಗೆ ನೀರನ್ನು ತುಂಬಿಸಬೇಕು. ಈ ಒಂದು ತಂತ್ರವನ್ನು ಮಾಡೋದು ಬಹಳಷ್ಟು ಸುಲಭ. ವೀಕ್ಷಕರೇ, ಬಹಳಷ್ಟು ಜನ ಕೇಳ್ತಾ ಇದ್ರೆ ಸುಲಭವಾದಂತಹ ತಂತ್ರ ಯಾವುದಿದೆ ಹೇಳಿಕೊಡಿ ಗುರುಗಳೇ. ಬಹಳಷ್ಟು ಜನ ಫೋನ್ ಮಾಡ್ತೀರಾ, ಗುರುಗಳೇ ನೀವು ತೋರಿಸೋದೆಲ್ಲ ಬಹಳ ಕಷ್ಟ ಇರುತ್ತೆ, ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ನೋಡಿ, ಇದು ಬಹಳಷ್ಟು ಸುಲಭವಾಗಿರ್ತಕ್ಕಂತಹ ತಂತ್ರ. ಇನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ನೀರನ್ನು ತೆಗೆದುಕೊಳ್ಳಿ. ನೀರನ್ನು ತೆಗೆದುಕೊಂಡು ಅದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಬಟ್ಟಲಲ್ಲಿ ಕುಂಕುಮವನ್ನು ತೆಗೆದುಕೊಳ್ಳಿ. ಓಂ ವಶೀಕರಣಂ, 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 ಈ ರೀತಿಯಾಗಿ ಜಪ ಮಾಡ್ತಾ ಬರಬೇಕು. ಎಷ್ಟು ಜಪ ಮಾಡಬೇಕಪ್ಪ ಅಂದರೆ, ಶಕ್ತಿಗೆ ಅನುಸಾರವಾಗಿ, ಆಯಿತಾ, ಕನಿಷ್ಠ ಪಕ್ಷ 108 1008 ಜಪ ಮಾಡಬೇಕು. ಆಯಿತಾ, ನಾವು ಇಷ್ಟಪಟ್ಟ ಸ್ತ್ರೀ ನಮಗೆ ಸಿಗಬೇಕು, ನಾವು ಇಷ್ಟಪಟ್ಟ ಪುರುಷ ನಮಗೆ ಸಿಗಬೇಕು. ಆದರೆ ಜಪ ಮಾಡೋದಕ್ಕೆ ನಮ್ಮಿಂದ ಆಗೋದಿಲ್ಲ, ಭಾಳಷ್ಟು ಜನರ ತೊಂದರೆ ಇದೆ. ಅವರು ನಿಮಗೆ ಬೇಕಾದರೆ ಜಪ ಮಾಡಿ, ಆಯಿತಾ. ಈ ತಂತ್ರವನ್ನು ತಿಳಿಸ್ಕೊಟ್ಟಿದ್ದೇನೆ. ನೋಡಿ, 108 ಬಾರಿ ಈ ರೀತಿಯಾಗಿ ಹಾಕಿ, ನಾನು 108 ಬಾರಿ ಹಾಕ್ತಾ ಹೋದರೆ ಈ ವಿಡಿಯೋ ಬಹಳಷ್ಟು ಉದ್ದ ಆಗ್ತದೆ. ಈ ವಿಡಿಯೋ ಆದಷ್ಟು ಸಣ್ಣದರಲ್ಲಿ ಇಟ್ಟು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡೋದಷ್ಟೇ ನಮ್ಮ ಉದ್ದೇಶ ಅಲ್ವಾ. ಆ ಕಾರಣಕ್ಕೋಸ್ಕರ 108 ಬಾರಿ ಹಾಕಿ. ಹಾಕಿದ ನಂತರದಲ್ಲಿ ಈ ನೀರನ್ನು ನೀವು ಎಲ್ಲಿ ಎರಚಬೇಕು, ಆ ಸ್ತ್ರೀಯ ಮನೆಗೆ ಹೋಗುವಂತಹ ದಾರಿಯಲ್ಲಿ ಈ ನೀರನ್ನು ಹಾಕಿ ಬರಬೇಕು. ಆ ಸ್ತ್ರೀಯ ಮನೆಗೆ ಹೋಗುವಂಥ ದಾರಿಯಲ್ಲಿ ಈ ನೀರನ್ನು ಹಾಕಿ ನೀವು ಮನೆಗೆ ಬನ್ನಿ. 3 ದಿನದ ಒಳಗಾಗಿ ಆ ಸ್ತ್ರೀಯೇ ನಿಮಗೆ ಫೋನ್ ಮಾಡ್ತಾಳೆ. ಅವಳೇ ನಿಮ್ಮನ್ನು ಕರೆದು, ನಿಮ್ಮ ಮನೆಗೆ ಕರೆದು, ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಸೇರಬೇಕು ಅಂತ ಅವರ ಬಾಯಿಯಾಗಿಯೇ ಕೇಳ್ತಕ್ಕಂತಹ ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ವೀಕ್ಷಕರೇ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ಬೇಡಿ. ಹಾಗೆ ಇದನ್ನು ಮಾಡೋದಕ್ಕೆ ಸೂಕ್ತವಾದಂತಹ ದಿನ ಯಾವುದು? ಬಹಳಷ್ಟು ಜನ ಈ ತಂತ್ರಗಳನ್ನು ಯಾವ್ಯಾವುದೋ ದಿನ ಮಾಡಿಬಿಡ್ತಾರೆ, ಮಾಂಸಾಹಾರ ಸೇವನೆ ಮಾಡಿಬಿಡ್ತಾರೆ. ಇಲ್ಲ, ಸಾಧ್ಯವಿಲ್ಲ. ಈ ತಂತ್ರವನ್ನು ಮಾಡೋದಕ್ಕೆ ಸೂಕ್ತವಾದಂತಹ ದಿನ ಯಾವುದಪ್ಪ ಅಂದರೆ, ಕೇವಲ ಸೋಮವಾರದ ದಿನ ಅಥವಾ ಅಮಾವಾಸ್ಯೆಯ ದಿನ. ಈ 2 ದಿನ ಬಿಟ್ಟು ಬೇರೆ ದಿನ ಮಾಡ್ತು ಅಂದರೆ ಈ ಕೆಲಸ ನಿಮಗೆ ಕೈಗೂಡಲ್ಲ, ನಿಮ್ಮ ಕೆಲಸ ಆಗೋದಿಲ್ಲ. ಆಯಿತಾ, ಈ ತಂತ್ರವನ್ನು ಮಾಡೋದಕ್ಕೆ ಸೂಕ್ತವಾದಂತಹ ದಿನ ಅಂದರೆ ಅದು ಖಂಡಿತವಾಗಲೂ ಕೂಡ ಕೇವಲ ಸೋಮವಾರದ ದಿನ ಅಥವಾ ಅಮಾವಾಸ್ಯ ದಿನ. ಅಮಾವಾಸ್ಯ ದಿನ ಏನಾದರೂ ಸೋಮವಾರ ಬಿದ್ದಿತ್ತು ಅಂದರೆ ನಿಮ್ಗೆ ಬರೆದಿಟ್ಕೊಳ್ಳಿ, ಕೆಲಸ 100%-100% ಆಗುತ್ತೆ ಅಂತ. ಆಯಿತಾ, ಹಾಗೆ ಇದನ್ನು ಯಾವುದಕ್ಕೆ ತಪ್ಪು ಕೆಲಸಗಳಿಗೆ ಇದನ್ನು ಮಾತ್ರ ಉಪಯೋಗಿಸ್ಬೇಡಿ ವೀಕ್ಷಕರೇ. ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ. ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ, ನಿಮ್ಮ ಪ್ರೀತಿ ಏನಾದರೂ ನೀವು ಕಳ್ಕೊಂಡಿದ್ರೆ ಅದನ್ನು ಮರಳಿ ಪಡೆಯೋದಕ್ಕೆ ಇದನ್ನು ಉಪಯೋಗಿಸಿ. ಹಾಗೆ ಈ ತಂತ್ರವನ್ನು ಮಾಡಿದ ನಂತರದಲ್ಲಿ ಇದನ್ನು ಒಡೆದಾಕ್ಬೇಕು. ಈ ದೀಪವನ್ನು ನೀವು ಸಂಪೂರ್ಣವಾಗಿ ನಾಶ ಮಾಡಬೇಕು, ಒಡೆದಾಕ್ಬೇಕು. ಇದನ್ನು ಮಣ್ಣಲ್ಲಿ ಮಣ್ಣಾಗಿ ಹೋಗೋದಕ್ಕೆ ಬಿಡಬೇಕು. ಆ ರೀತಿಯಾಗಿ ಮಾಡ್ತು ಅಂದರೆ ಖಂಡಿತವಾಗಲೂ ಕೂಡ ನೀವು ಇಷ್ಟಪಟ್ಟವರು ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾರೆ, ನೀವು ಕರದಲ್ಲಿಗೆ ಬರ್ತಾರೆ, ನೀವು ಹೇಳಿದ ರೀತಿ ಕೇಳ್ತಾರೆ. ಈ ತಂತ್ರ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಈ ಕೂಡಲೇ ವಿಡಿಯೋ ಒಂದು ಲೈಕ್ ಕೊಡಿ. ಮಾಡೋದಕ್ಕೆ ಇದನ್ನು ನನಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮೊಂದು ಕರೆ ಮಾಡಿ, ಶೀಘ್ರದಲ್ಲಿ ನಿಮ್ಮ ಯಾವ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಮಾಡಿಕೊಡ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.